ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರಾದ ಒಂದು ಚಿಕನ್ ರೆಸಿಪಿ. ಖಂಡಿತವಾಗಲೂ ಇದನ್ನು ನೀವು ಟ್ರೈ ಮಾಡಿ. ಇದರ ಮಸಾಲದಲ್ಲಿ ಎಂಥ ಟೇಸ್ಟ್ ಇದೆ ಅಂದರೆ ಯಾವತ್ತೂ ನೀವು ತಿಂದಿರಲಿಕ್ಕಿಲ್ಲ. ಸುಲಭ ಕೂಡ ಉಂಟು. ನನ್ನ ಫೇಸ್ಬುಕ್ ಪೇಜ್ ಇದೆ, ಮಧ್ಯಮ ಕುಟುಂಬ ರೆಸಿಪೀಸ್ ಅಂತ ಹೇಳಿ, ಅದನ್ನು ಫಾಲೋ ಮಾಡಿ. ಹಾಗೂ ನನ್ನ ವ್ಲಾಗ್ ಚಾನಲ್ ಇದೆ, ಮಧ್ಯಮ ಕುಟುಂಬ ಅಂತ ಹೇಳಿ, ಅದನ್ನು ಕೂಡ ಫಾಲೋ ಮಾಡಿ. ಓಕೆ, ನಾನಿವಾಗ ಇಲ್ಲಿ 1/4 kg ಚಿಕನ್ ತಗೊಂಡಿದ್ದೀನಿ. ಫಸ್ಟಿಗೆ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕುಂಟು. ಹಾಗಾಗಿ ಉಪ್ಪು 1 tablespoonಷ್ಟು, ಚಿಲ್ಲಿ ಪೌಡರ್, ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕ್ಬೋದು, 1 tablespoonಷ್ಟು ಕೊತ್ತಂಬರಿ ಪೌಡರ್, 1/2 tablespoonಷ್ಟು ಇಲ್ಲಿ ನಾನು ಅರಶಿನ ಪೌಡರ್ ಹಾಕಿದ್ದೀನಿ, 1/4 tablespoonಷ್ಟು ಜೀರಿಗೆ ಪೌಡರ್ ಹಾಕಿದ್ದೀನಿ, ಹಾಗೂ 1 tablespoonಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಇದಕ್ಕೆ ನೀವು ಬೇಕಿದ್ದರೆ ಹುಳಿ ರಸ, ಲಿಂಬೆ ರಸ, ವೆನೆಗರ್, ಆ್ಯಪಲ್ ಸೈಡರ್ ವೆನೆಗರ್ ಯಾವುದು ಕೂಡ ಸೇರಿಸ್ಬೋದು ಸ್ವಲ್ಪ ಹುಳಿಯಾಗಲಿಕ್ಕೆ. ನಾನಿಲ್ಲಿ 1/4 cup ವೆನಿಗರನ್ನು ಹಾಕಿದ್ದೀನಿ. ಚೆನ್ನಾಗಿದನ್ನು ಮಿಕ್ಸ್ ಮಾಡೋಣ. ಬೇಕಿದ್ದರೆ ನೀವು ಇದನ್ನು 1/2 ಗಂಟೆ 1 ಗಂಟೆ ನಿಮ್ಮ ಹತ್ರ ಟೈಮ್ ಇದೆ ಆದರೆ ಹಾಗೆಯೇ ಬಿಡ್ಬೋದು, ಫ್ರಿಜ್ಜಲ್ಲಿ ಇಟ್ಟು ಬಿಡಿ, ಇಲ್ಲದ್ರೆ ನೀರು ಬಿಡುತ್ತೆ. ಅಥವಾ ನಿಮ್ಮ ಹತ್ರ ಟೈಮ್ ಇಲ್ಲ, ತಕ್ಷಣವೇ ನೀವು ಮಾಡೋದಾದರೆ ಆವಾಗಲೇ ಕೂಡ ಮಾಡ್ಬೋದು. ನಾನಿಲ್ಲಿ ತಕ್ಷಣವೇ ಮಾಡ್ತಾ ಇದ್ದೀನಿ, ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ತಾ ಇಲ್ಲ. ಇಲ್ಲಿ ನಾನು ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ನೋಡ್ಬೋದು ನೀವು. ಈ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಚಿಕನ್ ಹಾಕಿ ನಾವು ಫ್ರೈ ಮಾಡಿ ತೆಗಿಲಿಕ್ಕೆ ಉಂಟು. ಹಾಗಾಗಿ ಎಣ್ಣೆ ಇಷ್ಟು ಯೂಸ್ ಆಗುತ್ತೆ ಇದು. ಆಮೇಲೆ ಎಣ್ಣೆ ನೀವು ಕಮ್ಮಿ ಅಂದರೆ ಯೂಸ್ ಮಾಡೋರಾದರೆ ನೀವು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಕಬಾಬ್ ಎಲ್ಲ ಯಾವ ರೀತಿ ಫ್ರೈ ಮಾಡಿ ತೆಗಿತೀರಿ ನೋಡಿ, ಆ ರೀತಿ ತೆಗೆದು ಉಳಿದ ಎಣ್ಣೆಯನ್ನು ನೀವು ತೆಗೆದಿಡ್ಬೋದು. ಆದರೆ ಅದಕ್ಕಿಂತ ಈ ಒಂದು ಮೆಥಡ್ ಉಂಟು ನೋಡಿ, ತುಂಬ ಚೆನ್ನಾಗಾಗುತ್ತೆ. ಆದರೂ ನೀವು ಕಮ್ಮಿ ತಿನ್ನುವರಾದರೆ ನೀವು ಆ ರೀತಿ ಮಾಡ್ಬೋದು. ಓಕೆ, ಸ್ವಲ್ಪ ಸ್ವಲ್ಪನೇ ಚಿಕನ್ ಹಾಕಿ ಇಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಎಲ್ಲವನ್ನು ಒಮ್ಮೆಲೆ ಹಾಕಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಇದನ್ನು 2 sides ಕೂಡ ಒಳ್ಳೆ ರೀತಿ ಫ್ರೈ ಮಾಡೋಣ. ಬೇಗ ಬೇಗನೆ ಆಗುತ್ತೆ ಫ್ರೈ. ಗ್ಯಾಸನ್ನು ಫಾಸ್ಟಲ್ಲಿ ಇಡಿ, ಸ್ಲೋ ಮಾಡಲಿಕ್ಕೆ ಹೋಗಿಬಿಡಿ. ಆಮೇಲೆ ಎಲ್ಲ ಸೂಪ್ ಅಂದರೆ ನೀರೆಲ್ಲ ಬಿಡುತ್ತೆ ಚಿಕನಿದ್ದು, ಹಾಗಾಗಿ ಫಾಸ್ಟಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಿ ನೋಡಿ. ಇವಾಗ ಇದು ಫ್ರೈ ಆಗಿದೆ. ಇದನ್ನು ಎಣ್ಣೆಯಿಂದ ನಾನು ತೆಗಿತಾ ಇದ್ದೀನಿ. ಕೆಲವು ಐಟಮ್ಗೆ ಉಂಟು ನೋಡಿ, ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ, ಅದು ಆ ರೀತಿ ಮಾಡಿದ್ರೇ ಚೆಂದ. ಓಕೆ, ಇವಾಗ ಎಲ್ಲವನ್ನು ನಾನು ತೆಗಿತಾ ಇದ್ದೀನಿ. ಇದೇ ರೀತಿ 2-3 times ನಾನು ಫ್ರೈ ಮಾಡಿ ತೆಗಿತಾ ಇದ್ದೀನಿ, ಒಮ್ಮೆಲೆ ಹಾಕ್ತಾ ಇಲ್ಲ. 1/4 kg ಚಿಕನ್ ನಾನು 3 times ಸ್ವಲ್ಪ ಸ್ವಲ್ಪನೇ ಹಾಕಿ ಇಲ್ಲಿ ಫ್ರೈ ಮಾಡಿ ತೆಗೆದಿದ್ದೀನಿ. ಎಷ್ಟು ಫ್ರೈ ಆದರೆ ಸಾಕು, ಇದಕ್ಕಿಂತ ಕಡಕ್ಕೆಲ್ಲ ನೀವು ಮಾಡಲಿಕ್ಕೆಲ್ಲ ಹೋಗಬೇಡಿ. ಅಂದರೆ ಸಾಫ್ಟ್ ಆಗಬೇಕು ಚಿಕನ್, ಅಷ್ಟೇ ಬೇಯಬೇಕು, ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕಿದು ನೋಡಿ. ಇವಾಗ ಇದು 2nd trip ತೆಗಿತಾ ಇದ್ದೀನಿ. ಹಾಗೆ ಮಾಡಿ 3 trips ಕೂಡ ನಾನು ಫ್ರೈ ಮಾಡಿದ್ದೀನಿ. ಉಳಿದ ಎಣ್ಣೆ ಇರುತ್ತೆ ನೋಡಿ, ಅದಕ್ಕೆ ನಾನು ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. 1 kg ಆದರೆ 2 ನೀರುಳ್ಳಿ, 2 kg ಆದರೆ 4 ನೀರುಳ್ಳಿ, ಈ ಪ್ರಕಾರದಲ್ಲಿ ನೀವು ಹಾಕಬೇಕು. ಅಥವಾ 1 kg 3 ನೀರುಳ್ಳಿ ಕೂಡ ನೀವು ಹಾಕ್ಬೋದು. ಯಾಕೆ ಗೊತ್ತಿಲ್ಲ, ಈ ನೀರುಳ್ಳಿ ತಿನ್ನಲಿಕ್ಕೆ ಇದರಲ್ಲಿ ತುಂಬ ಟೇಸ್ಟ್. ಹಾಗಾಗಿ ನಿಮಗೆ ಇಷ್ಟ ಇದ್ದರೆ 3-4 ನೀರುಳ್ಳಿ ಕೂಡ ನೀವು ಸೇರಿಸ್ಬೋದು. ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಮಾಡಲಿಕ್ಕುಂಟು ನೋಡಿ, ಎಷ್ಟು ಒಳ್ಳೆ ರೀತಿಯದು ಫ್ರೈ ಆಗಿದೆ. ಇದಕ್ಕಿಂತ ಬ್ರೌನ್ ಮಾಡಲಿಕ್ಕಿಲ್ಲ ನಾವು. ಹಾಗೂ ನೀರುಳ್ಳಿಯನ್ನು ತುಂಬ ತೆಳುವಾಗಿ ಕಟ್ ಮಾಡಬೇಡಿ. ನಾನು ಯಾವ ರೀತಿ ಮಾಡಿದ್ದೀನಿ ನೋಡಿ, ಅದೇ ರೀತಿ ನೀವು ಕಟ್ ಮಾಡಬೇಕು. ಇವಾಗ ನೀರುಳ್ಳಿ ಚೆನ್ನಾಗಿ ಬಾಡಿದೆ, ಬಾಡಿದ ಮೇಲೆ ಸಾಫ್ಟ್ ಆದಮೇಲೆ ನಾನು ಇದಕ್ಕೆ 1/4 spoonಷ್ಟು ಬಡಿ ಶೇಪ್ ಹಾಗೂ ಗರಂ ಮಸಾಲ, ಇದು ಮನೆಯಲ್ಲೇ ಮಾಡಿದ್ದು, ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕಿದರೆ ಚೆನ್ನಾಗಾಗುತ್ತೆ. ಆಮೇಲೆ ಇದಕ್ಕೆ ನಾನು ಕಸೂರಿ ಮೆತಿ, ಫ್ರೈ ಮಾಡಿದ ಕಸೂರಿ ಮೆತಿಯನ್ನು ಹಾಕಿದ್ದೀನಿ. ನೀವು ಡೈರೆಕ್ಟಾಗಿ ಬೇಕಿದ್ದರೂ ಹಾಕ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಇವಾಗ ಗರಂ ಮಸಾಲ ಎಲ್ಲ ಹಾಕ್ತೀವಿ ನೋಡಿ, ಆ ಟೈಮಲ್ಲಿ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ, ಪರಿಮಳ ಬರುತ್ತೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಆಮೇಲೆ 1 cup ನಾನಿಲ್ಲಿ ಟೊಮೆಟೊ ಪ್ಯೂರಿಯನ್ನು ಹಾಕಿದ್ದೀನಿ. 2-3 tomatoes ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಆಮೇಲೆ ನೀವು ಹಾಕಿದರೆ ಆಯ್ತು. ಇದಕ್ಕೆ ಚೆನ್ನಾಗಿದ್ರೆ ಹಸಿವಾಸನೆ ಹೋಗೋವರೆಗೂ ಒಳ್ಳೆ ರೀತಿ ಇದನ್ನು ನಾವು ಫ್ರೈ ಮಾಡಲಿಕ್ಕುಂಟು. ಆಯಿಲ್ ಎಲ್ಲ ಇದರದ್ದು ಮೇಲೆ ಬರಬೇಕು. ಈ ಮಸಾಲೆ ಉಂಟು ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು ನೋಡಿ. ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಮಸಾಲೆ. ಇದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಒಳ್ಳೆ ರೀತಿ ಮಿಕ್ಸ್ ಮಾಡಿ ಇನ್ನೂ ಕೂಡ ಸ್ವಲ್ಪ ಹೊತ್ತಿದ್ದು ಫ್ರೈ ಆಗಬೇಕು. ನಾನು ಹೇಳಿದೆ ನೋಡಿ, ಆಯಿಲೆಲ್ಲ ಇದರಲ್ಲಿ ಮೇಲೆ ಬರಬೇಕು, ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡಲಿಕ್ಕುಂಟು.
ನೆಕ್ಸ್ಟ್ ಇನ್ನೊಂದೇನೆಂದರೆ ನಿಮಗೆ ಖಾರ ಕಮ್ಮಿ ಆಗಿದೆ ಅಂತ ಎನಿಸಿದರೆ ಚಿಕನ್ಗೆ ಈ ಟೈಮಲ್ಲಿ ನೀವು ಸ್ವಲ್ಪ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಬೋದು. ಓಕೆ, ಈವಾಗ ನೋಡಿ ಮಸಾಲ ಯಾವ ರೀತಿ ಬಂದಿದೆ ನೋಡ್ಬೋದು ನೀವು. ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ, ಒಳ್ಳೆ ರೀತಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡೋಣ. ಇಷ್ಟೇ ಮಾಡಲಿಕ್ಕಿರೋದು. ಚಿಕನ್ ಆ್ಯಡ್ ಮಾಡಿದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು, ಯಾಕೆಂದರೆ ಚಿಕನ್ ಆಲ್ರೆಡಿ ಬೆಂದಿದೆ, ಹಾಗೂ ಅದು ತುಂಬ ಟೇಸ್ಟ್ ಕೂಡ ಇರುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲನೂ ಎಳೆದಿರುತ್ತೆ. ಈ ಮಸಾಲ ಸ್ವಲ್ಪ ಇದಕ್ಕೆ ತಾಗಿದರೆ ಸಾಕು. ಹಾಗಾಗಿ ಇನ್ನು ನೆಕ್ಸ್ಟ್ ನಾವು ಇದನ್ನು ತುಂಬ ಹೊತ್ತು ಬೇಯಿಸಲಿಕ್ಕೆಲ್ಲ ಇಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಹಾಗೆಯೇ ಬಿಟ್ಟರೆ ಸಾಕು. ತುಂಬ ಟೇಸ್ಟ್ ಆಗುತ್ತೆ ಇದು. ನಾನು ಹೇಳಿದೆ ನೋಡಿ, ಈ ಮಸಾಲನೇ ತುಂಬ ಟೇಸ್ಟ್ ಇರುತ್ತೆ. ನಿಮಗೆ ಮಸಾಲ ಸ್ವಲ್ಪ ಜಾಸ್ತಿ ತಿನ್ನುವರಾದರೆ ನೀರುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿ ಅಷ್ಟೇ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಏನು ಬೇಕಂತ ಇಲ್ಲ, ನಿಮಗೆ ಇಷ್ಟ ಇದೆ ಆದರೆ ನೀವು ಸೇರಿಸ್ಬೋದು. ನೋಡಿ ಎಷ್ಟೇ ಮಾಡಲಿ ಕೊಡು ಮಾಡಲಿಕ್ಕಿರೋದು. ಈ ಗ್ರೇವಿ ಉಂಟು ನೋಡಿ, ನಿಜವಾಗಲೂ ತುಂಬ ಚೆನ್ನಾಗಾಗುತ್ತೆ. ಓಕೆ, ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು. ಚಿಕನ್ ರೆಸಿಪಿ ಯಾರಿಗೆಲ್ಲ ಇಷ್ಟ ನೋಡಿ, ಅವರು ಇವಾಗಲೇ ಒಂದು ಲೈಕ್ ಮಾಡಿಬಿಡಿ. ಇದನ್ನು ಬಿಸಿ ಬಿಸಿ ಇರುವಾಗ ತಿನ್ನಲಿಕ್ಕೂ ತುಂಬ ಚೆನ್ನಾಗಾಗುತ್ತೆ. ಇದರೊಂದಿಗೆ ಬೇಳೆ ಸಾರು, ಟೊಮೆಟೊ ಸಾರು ಏನಾದರೂ ಇದೆ ಆದರೆ ಇನ್ನೂ ಕೂಡ ಸೂಪರ್. ಯಾವುದಾದ್ರೂ ತರಕಾರಿ ಇರುವಾಗ ಖಂಡಿತವಾಗಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಓಕೆ, ಇವಾಗ ಇದನ್ನು ಸರ್ವ್ ಮಾಡೋಣ. ನಾನು ಹೇಳಿದೆ ನೋಡಿ, ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಅದು ಇದು ಏನು ಕೂಡ ಸೇರಿಸಲಿಲ್ಲ. ಖಂಡಿತವಾಗಲೂ ಇದು ಮನೆಯಲ್ಲಿ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಜಸ್ಟ್ ನೀವು ಮಾಡಿಕೊಡೋದು ಅಷ್ಟೇ ಬಾಕಿ. ಓಕೆ, ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ, ಹಾಗೆಯೇ ನೋಡ್ತಾ ಇದ್ದೀರಾ ಅಂತಾದರೆ, ಈವಾಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಚಿಕನ್ ರೆಡಿ ಆಯಿತು. ತುಂಬ ಸಿಂಪಲ್ ಇದೆ ಹಾಗೂ ತುಂಬ ಟೇಸ್ಟ್ ಆಗುತ್ತೆ ಈ ರೀತಿ ನೀವು ಚಿಕನ್ ಮಾಡಿದರೆ. ಯಾವಾಗಲೂ ಸೇಮ್ ತಿಂದು ಬೇಜಾರಾಗಿದೆ ಆದರೆ ಇದನ್ನು ನೀವು ಟ್ರೈ ಮಾಡಿ, ಎಲ್ಲರಿಗೂ ಮನೆಯಲ್ಲಿ ಇಷ್ಟ ಆಗುತ್ತೆ. ಓಕೆ, ಇವಾಗ ನಾನು ಇದನ್ನು ಟೇಸ್ಟ್ ಮಾಡಿ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡಿ ಯಾವ ರೀತಿ ಆಗಿತ್ತಂತ ಹೇಳಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.